ಬಿಜಾಪುರದ ಆದಿಲ್ಶಾಹಿಗಳ ಕಾಲ ಕರ್ನಾಟಕದ ಚರಿತ್ರೆಯಲ್ಲಿ ಮಹತ್ವದ ಸ್ಥಾನವನ್ನು ಪಡೆದಿದೆ. ಬಹಮನಿ ರಾಜ್ಯದ ಮುತ್ಸದಿ ಪ್ರಧಾನಿಯಾಗಿದ್ದ ಮೊಹಮ್ಮದ್ ಗವಾನನ ಕೊಲೆ ಬಹಮನಿ ರಾಜ್ಯದ ಬೇರುಗಳನ್ನು ದುರ್ಬಲಗೊಳಿಸಿತು. ಕ್ರಿತಶಕ 1482 ಬಹಮನಿಯ ಸುಲ್ತಾನ ಮೂರನೆಯ ಮೊಹಮ್ಮದ್ ಶಾನ ಮರಣದ ನಂತರ ಅವನ ಮಗ ಶಿಯಾಬುದ್ದೀನ್ ಮೊಹಮ್ಮದನು ಅಧಿಕಾರಕ್ಕೆ ಬಂದನು. ಈತನು ಅಶಕ್ತ ಮತ್ತು ಆಲಸಿಯಾಗಿದ್ದರಿಂದ ಆಡಳಿತವು ಕುಸಿಯಿತು. ಈತನ ಅಶಕ್ತತೆಯನ್ನರಿತು ಪ್ರಾಂತೀಯ ರಾಜ್ಯಪಾಲರುಗಳು ಸ್ವತಂತ್ರರಾಗಲು ಪ್ರಯತ್ನಿಸಿದರು. ಸುಲ್ತಾನ ಶಿಯಾಬುದ್ದೀನ್ನ ಪ್ರಧಾನಮಂತ್ರಿ ಕಾಸಿಂ ಬರಿದನು ಸುಲ್ತಾನನನ್ನು ತನ್ನ ಕೈಗೊಂಬೆಯನ್ನಾಗಿ ಮಾಡಿದನು. ಈ ಪರಿಸ್ಥಿತಿಯ ಲಾಭ ಪಡೆದು ಬಿಜಾಪುರದ ಪ್ರಾಂತಾಧಿಕಾರಿ ಯೂಸುಫ್ ಆದಿಲ್ ಶಾನು ಬಿಜಾಪುರದಲ್ಲಿ ಸ್ವತಂತ್ರ ಆಡಳಿತ ಆರಂಭಿಸಲು ಪ್ರಯತ್ನಿಸಿದನು. ಸುಲ್ತಾನ ಶಿಯಾಬುದ್ದೀನ್ ಮೊಹಮ್ಮದನು ಕ್ರಿತಶಕ 1518 ಮಾಡಿದ ನಂತರ ಅವನ ಮಗ ನಾಲ್ಕನೆಯ ಮೊಹಮ್ಮದ್ ಶಾನು ಸುಲ್ತಾನನಾದನು. ಇದೇ ವರ್ಷ ಪ್ರಧಾನಿಯಾಗಿದ್ದ ಕಾಸಿಂ ಕರಿದನ ಮಗ ಅಲಿಬರಿದನು ಸುಲ್ತಾನನನ್ನು ಬಂಧಿಸಿ ತಾನೇ ಸುಲ್ತಾನನೆಂದು ಘೋಷಿಸಿದನು. ಸುಲ್ತಾನ ನಾಲ್ಕನೆಯ ಮೊಹಮ್ಮದ್ ಶಾನು ಮರಣದ ನಂತರ ಅವನ ಸಹೋದರರಾದ ಅಲ್ಲಾವುದ್ದೀನ್ ಒಲಿಯುಲ್ ಮತ್ತು ಕಲಿಮುಲ್ಲಾರು ಹೆಸರಿಗೆ ಮಾತ್ರ ಸುಲ್ತಾನರಾಗಿ ಕ್ರಿತಶಕ 1521 1528 ರಾಜ್ಯವಾಳಿದರು. ಕ್ರಿತಶಕ 1428 ಅಬರಿದನು ಅಲಿಮುಲ್ಲಾನನ್ನು ಬಿದರಿಂದ ಓಡಿಸಿ ಸಿಂಹಾಸನವನ್ನು ಅಲಂಕರಿಸಿದನು. ಹೀಗೆ ಬಹಮನಿ ರಾಜ್ಯದ ಸಮಾಧಿಯ ಮೇಲೆ 5 ಶಾಹಿ ರಾಜ್ಯಗಳು ಉದಯಿಸಿದವು. ಅವುಗಳೆಂದರೆ ಬಿರಾರಿನ ಹಿಮ್ಮದ್ ಶಾಹಿ, ಅಹಮದ್ ನಗರದ ನಿಜಾಮ್ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ, ಬಿಜಾಪುರದ ಆದಿಲ್ ಶಾಹಿ ಮತ್ತು ಬೀದರಿನ ಬರಿದ ಶಾಹಿ ರಾಜ್ಯಗಳು. ಈ 5 ರಾಜ್ಯಗಳಲ್ಲಿ ಬಿಜಾಪುರದ ಆದಿಲ್ ಶಾಹಿ ರಾಜ್ಯವು ವಿಜಯನಗರದ ಪತನದ ನಂತರ ಮಹತ್ತರ ಪ್ರಗತಿಯನ್ನು ಸಾಧಿಸಿತು. ಸರಿಸುಮಾರು 2 ಶತಮಾನಗಳ ಕಾಲ ರಾಜ್ಯವಾಳಿದ ಆದಿಲ್ ಶಾಹಿಗಳು ಇತರ ನೆರೆಯ ಶಾಹಿ ರಾಜ್ಯಗಳಿಂದ, ವಿಜಯನಗರ ಅರಸರಿಂದ, ಮರಾಠರಿಂದ, ಪೋರ್ಚುಗೀಸರಿಂದ ಮತ್ತು ಮೊಘಲರಿಂದ ರಾಜಕೀಯ ಸಂಘರ್ಷಗಳನ್ನು ಎದುರಿಸಬೇಕಾಯಿತು. ಈ ಸಂಘರ್ಷಗಳ ಮಧ್ಯದಲ್ಲೂ ಆದಿಲ್ ಶಾಹಿಗಳು ಆಡಳಿತ, ಕಲೆ, ಸಾಹಿತ್ಯದಲ್ಲಿ ಮಹತ್ತರ ಪ್ರಗತಿಯನ್ನು ಸಾಧಿಸಿ ಗೋಲ್ಗುಂಬಜ್ನಂಥ ಅತ್ಯದ್ಭುತ ಸ್ಮಾರಕಗಳನ್ನು ಕಟ್ಟಿದರು. ಆದಿಲ್ ಶಾಹಿ ಅರಸರು ಸಮಕಾಲೀನ ವಿದ್ಯಮಾನಗಳನ್ನರಿತು ಉದಾರ ಪ್ರವೃತ್ತಿಯನ್ನು ತೋರಿದರು. ಈ ಪ್ರವೃತ್ತಿಯು ಹಿಂದೂ ಮುಸ್ಲಿಮರಲ್ಲಿ ಸಹಭಾವನೆ ಮತ್ತು ಸಾಮರಸ್ಯವನ್ನು ಮೂಡಿಸಿ ರಾಷ್ಟ್ರೀಯ ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸಿತು. ಯೂಸುಫ್ ಆದಿಲ್ ಶಾನು ಆದಿಲ್ ಶಾಹಿ ವಂಶದ ಸಂಸ್ಥಾಪಕ. ಈತನು ಕ್ರಿತಶಕ 1489 1510 ರಾಜ್ಯವಾಳಿದನು. ಅಸಾಧಾರಣ ಸಾಮರ್ಥ್ಯವನ್ನು ಹೊಂದಿದ ಈತನ ಮೂಲಸ್ಥಾನ ಇರಾನ್ ಪರ್ರಿಸ್ತಾನು. ಈತನು ಟರ್ಕಿ ಸುಲ್ತಾನನಾದ 2ನೇ ಮುರಾದನ ಮಗನೆಂದು ತಿಳಿಸಿದ್ದಾನೆ. ಆದರೆ ಆಟೋಮನ್ ಸಾಮ್ರಾಜ್ಯದ ಇತಿಹಾಸಕಾರರು ಇದನ್ನು ಅನುಮೋದಿಸಿಲ್ಲ. ಕ್ರಿತಶಕ 1460 ದಾಬೋಲ್ ಬಂದರನ್ನು ತಲುಪಿದ ಈತನು ಬಿದರಿಗೆ ಬಂದು ಮೊಹಮ್ಮದ್ ಗವಾನನ ಸೇನೆಯನ್ನು ಸೇರಿದನು. ಯೂಸುಫನು ತನ್ನ ಕರ್ತವ್ಯ ಮತ್ತು ಸ್ವಾಮಿನಿಷ್ಠೆಯಿಂದ ಗವಾನನ ವಿಶ್ವಾಸವನ್ನು ಗಳಿಸಿದನು. ಗವಾನನು ಈತನ ದಕ್ಷತೆ ಮತ್ತು ಧೀಮಂತಿಕೆಯನ್ನು ಮೆಚ್ಚಿ ಅವನನ್ನು ಉನ್ನತ ಹುದ್ದೆಗೆ ನೇಮಿಸಿದನು. ಗವಾನನ ಮಾರ್ಗದರ್ಶನದಲ್ಲಿ ಆಡಳಿತ, ರಾಜಕೀಯ ಮತ್ತು ಸೈನಿಕ ಅನುಭವವನ್ನು ಪಡೆದ ಬಿಜಾಪುರದ ಪ್ರಾಂತದ ತರಪದಾರನನ್ನಾಗಿ ನೇಮಕಗೊಂಡನು. ಗವಾನನ ಮರಣದ ನಂತರ ಬಹಮನಿ ರಾಜ್ಯದಲ್ಲಿ ರಾಜಕೀಯ ಅರಾಜಕತೆ ತಲೆದೋರಿತು. ಇಂತಹ ಸ್ಥಿತಿಯಲ್ಲಿ ಈತನು ಬಿದರದ ರಾಜಕೀಯದಲ್ಲಿ ಕೈ ಹಾಕದೆ ಬಿಜಾಪುರದಲ್ಲಿ ತನ್ನ ಅಧಿಕಾರವನ್ನು ಬಲಪಡಿಸುವಲ್ಲಿ ಮಗ್ನನಾದನು. ಬಹಮನಿ ರಾಜ್ಯದ ಶಕ್ತ ಸುಲ್ತಾನರು ಕಾಸಿಂ ಬರೀದ್ ಮತ್ತು ಅಲಿಬರೀದರ ಅಧಿಕಾರದ ಉದ್ದಟತನ ಅಹಮದ್ ನಗರದಲ್ಲಿ ನಿಜಾಮುಲ್ ಉಲ್ ಮುಲ್ಕನು ಪ್ರತ್ಯೇಕ ರಾಜ್ಯವನ್ನು ಘೋಷಿಸಿದ್ದು 500 ನಾಯಕರ ಬೆಂಬಲದ ಜೊತೆಗೆ ಮಹತ್ವಾಕಾಂಕ್ಷೆಗಳು ಈತನಿಗೆ ಸ್ವತಂತ್ರ ರಾಜ್ಯದ ಸ್ಥಾಪನೆ ಪ್ರಯತ್ನಿಸಲು ಪ್ರೇರಣೆ ನೀಡಿದವು. ಕ್ರಿತಶಕ 1490 ಶುಕ್ರವಾರದ ಕುತುಬ ಅಥವಾ ಧರ್ಮೋಪದೇಶವನ್ನು ತನ್ನ ಹೆಸರಿನಲ್ಲಿ ಪಠಿಸುವಂತೆ ಆಜ್ಞೆ ಮಾಡಿದನು. ಇದು ಯೂಸುಫನ ಸರ್ವಾಧಿಕಾರವನ್ನು ವಹಿಸಿಕೊಂಡಿದ್ದರ ಕುರುಹಾಗಿತ್ತು. ಯೂಸುಫನು ಕ್ರಿತಶಕ 1490 1510 ಬಿಜಾಪುರದಲ್ಲಿ ತನ್ನ ಅಧಿಕಾರವನ್ನು ಸ್ಥಿರಪಡಿಸಲು ಮತ್ತು ವಿಸ್ತರಿಸಲು ಪ್ರಯತ್ನಿಸಿದನು. ಈತನು ಅನೇಕ ಕಡೆಗಳಿಂದ ವಿರೋಧವನ್ನು ಎದುರಿಸಬೇಕಾಯಿತು. ಬೀದರನ್ನು ವಶಪಡಿಸಿಕೊಂಡಿದ್ದ ಕಾಸಿಂ ಬರಿದನು ಈತನ ಪ್ರಬಲ ವೈರಿಯಾಗಿದ್ದನು. ಬಹದ್ದೂರ್ ಗಿಲಾನಿಯ ವಶದಲ್ಲಿದ್ದ ಮಿರಜ್ ಮತ್ತು ಗೋವಾ, ಖ್ವಾಜಾಜಹಾನ್ನ ವಶದಲ್ಲಿದ್ದ ಪೆರಂಡ ಮತ್ತು ಸೊಲ್ಲಾಪುರ, ದಸ್ತೂರ್ ದೀನರನ ವಶದಲ್ಲಿದ್ದ ಗುಲ್ಬರ್ಗ ಮತ್ತು ಆಳಂದದ ಪ್ರದೇಶಗಳನ್ನು ಜಯಿಸಲು ಈತನು ಪ್ರಯತ್ನಿಸಿದನು. ಮಹಾದಂಡ ನಾಯಕನಾಗಿದ್ದ ಯೂಸುಫನು ಬಿಜಾಪುರದಲ್ಲಿ ಸ್ವತಂತ್ರ ರಾಜ್ಯದ ಸ್ಥಾಪನೆಯ ನಂತರ ಅದನ್ನು ಸಂಘಟಿಸುವ ಮತ್ತು ವಿಸ್ತರಿಸುವ ಕಾರ್ಯದಲ್ಲಿ ಮಗ್ನನಾದನು. ಬೀದರ್ನ ಪ್ರಧಾನಿಯಾಗಿದ್ದ ಕಾಸಿಂ ಬರೀದ್
ಖ್ವಾಜಾ ಜಹಾನ್, ದಸ್ತೂರ್ ದಿನಾರ್, ನಿಜಾಮುಲ್ ಮುಲ್ಕ್ ಮತ್ತು ವಿಜಯನಗರದ ಅರಸರು ಈತನ ಪ್ರಬಲ ವೈರಿಗಳಾಗಿದ್ದರು. ಇಂತಹ ಪ್ರಬಲ ವೈರಿಗಳಿಂದ ತನ್ನ ರಾಜ್ಯವನ್ನು ರಕ್ಷಿಸುವಲ್ಲಿ ಯೂಸುಫನು ತೋರಿದ ಚತುರತೆ, ಸಾಹಸ ಮತ್ತು ಸಂಘಟನಾ ಶಕ್ತಿಗಳು ಮೆಚ್ಚುವಂತಹದ್ದಾಗಿವೆ. ಈತನ ರಾಜ್ಯದ ಗಡಿಗಳು ಗೋವಾ, ಗುಲ್ಬರ್ಗ, ದಾಬೋಲ್ಗಳು ಸೇರಿದಂತೆ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಪೂರ್ವದವರೆಗೆ ಹರಡಿತು. ಯೂಸುಫನ ವಶದಲ್ಲಿದ್ದ ಗೋವಾವನ್ನು ಅಲ್ಬುರ್ಕನು ವಿಜಯನಗರದ ಅರಸರ ಸಹಾಯ ಪಡೆದು ಕ್ರಿತಶಕ 1510 ವಶಪಡಿಸಿಕೊಂಡನು. ಇದನ್ನು ಸಹಿಸದ ಯೂಸುಫನು 6,000 ಸೈನಿಕರೊಂದಿಗೆ ಗೋವಾದ ಮೇಲೆ ದಾಳಿ ಮಾಡಿ ಅದನ್ನು ಮರಳಿ ವಶಪಡಿಸಿಕೊಂಡು ರಾಜಧಾನಿಗೆ ಹಿಂತಿರುಗಿದನು. ಈ ವಿಜಯದ ನಂತರ ಯೂಸುಫನು ಬಹುಕಾಲ ಬದುಕದೆ ಮರಣ ಹೊಂದಿದನು. ಯೂಸುಫನ ಮರಣದ ನಂತರ ಅವನ ಮಗ ಇಸ್ಮೇಲನು ಅಧಿಕಾರಕ್ಕೆ ಬಂದನು. ಗೋವಾದಲ್ಲಿ ಕಾವಲಿದ್ದ ಅದಿಲ್ಶಾಹಿ ಸೈನ್ಯವು ನೂತನ ಸುಲ್ತಾನನ ಪಟ್ಟಾಭಿಷೇಕದಲ್ಲಿ ಭಾಗವಹಿಸಲು ಬಿಜಾಪುರಕ್ಕೆ ಹಿಂತಿರುಗಿತು. ಇದನ್ನು ಗಮನಿಸಿದ ಅಲ್ಬುರ್ಕನು ಗೋವಾವನ್ನು ಪುನಃ ಗೆದ್ದುಕೊಂಡನು. ಅದಿಲ್ಶಾಹಿ ವಂಶದ ಸಂಸ್ಥಾಪಕ ಸುಲ್ತಾನನಾಗಿದ್ದ ಯೂಸುಫನು ಬಹುಮುಖ ಸಂಪನ್ನ ವ್ಯಕ್ತಿಯಾಗಿದ್ದನು. ಇರಾನಿನಿಂದ ಬರಿಗೈಲಿ ಬೀದರಿಗೆ ಬಂದು ತನ್ನ ಯೋಗ್ಯತೆಗಳಿಂದ ಗವಾನನ ವಿಶ್ವಾಸವನ್ನು ಗಳಿಸಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಬಿಜಾಪುರದ ತರಫ್ದಾರನ್ನಾಗಿ ನೇಮಕಗೊಂಡನು. ಗವಾನನ ಮರಣದ ನಂತರ ಅಸ್ಥಿರ ಬೀದರದ ರಾಜಕೀಯದಲ್ಲಿ ಕೈ ಹಾಕದೆ ಬಿಜಾಪುರದಲ್ಲಿ ತನ್ನ ಸೈನ್ಯ ಮತ್ತು ಅಧಿಕಾರವನ್ನು ಬಲಪಡಿಸಿದನು. ಬಹಮನಿಯ ಸುಲ್ತಾನನಿಗೆ ವಿಧೇಯನಾಗಿದ್ದು ತನ್ನ ಮಹತ್ವಾಕಾಂಕ್ಷೆಯನ್ನು ಈಡೇರಿಸುವಲ್ಲಿ ಸಫಲನಾದನು. ತನ್ನ ರಾಜಕೀಯ ವೈರಿಗಳಾದ ಕಾಸಂ ಬರಿದ, ದಸ್ತೂರ್ ದಿನ, ಬಹದ್ದೂರ್ ಗಿಲಾನಿಯವರನ್ನು ಸಮರ್ಥವಾಗಿ ಎದುರಿಸಿದನು. ಸಂದಿಗ್ಧ ಪರಿಸ್ಥಿತಿಯಲ್ಲೂ ಆವೇಶಕ್ಕೆ ಒಳಗಾಗದೆ ತಾಳ್ಮೆಯಿಂದ ಪರಿಸ್ಥಿತಿಯನ್ನು ಗ್ರಹಿಸಿ ದಿಟ್ಟ ಮತ್ತು ಸಮಯೋಚಿತ ನಿರ್ಣಯಗಳನ್ನು ಕೈಗೊಂಡು ಕಾರ್ಯಪ್ರವೃತ್ತನಾಗುವ ಸೈನಿಕ ಧೀಮಂತಿಕೆ ರಾಜಕೀಯ ಚತುರತೆ ಈತನದ್ದಾಗಿತ್ತು. ಸಾಹಸಿ ಹೋರಾಟಗಾರನಾಗಿದ್ದ ಈತನು ಹಲವಾರು ಉತ್ತಮ ಗುಣಗಳುಳ್ಳ ಸಾಕಾರ ಮೂರ್ತಿಯಾಗಿದ್ದನು. ಮರಾಠ ನಾಯಕ ಮುಕುಂದರಾವನ ಸಹೋದರಿಯನ್ನು ಮದುವೆಯಾಗಿದ್ದನು. ಈತನು ಧಾರ್ಮಿಕ ಸಹಿಷ್ಣುತೆಯನ್ನು ತೋರಿದ ಮುಸ್ಲಿಂ ಅರಸ ಈತನಾಗಿದ್ದಾನೆ. ಜಿಜಿಯಾಕರನ್ನು ರದ್ದುಗೊಳಿಸಿ ಅನೇಕ ಹಿಂದೂಗಳನ್ನು ಉನ್ನತ ಹುದ್ದೆಗಳಿಗೆ ನೇಮಿಸಿದನು. ಹಿಂದೂ ಮುಸ್ಲಿಂ ಪಂಡಿತರು ಈತನ ಆಸ್ಥಾನದಲ್ಲಿದ್ದರು. ಬಿಜಾಪುರದಲ್ಲಿ ಕೋಟೆ ಮತ್ತು ಅರಮನೆಗಳನ್ನು ಕಟ್ಟಿಸಿದ ಈತನು ಕಲಾಭಿಮಾನಿಯಾಗಿದ್ದನು. ಗೆಳೆರೆ, ಇದು ಬಿಜಾಪುರದ ಆದಿಲ್ಶಾಹಿ ಮನೆತನ ಉದಯಿಸಿದ ಬಗ್ಗೆ ಮಾಹಿತಿ ಮತ್ತು ಯೂಸುಫನ ಆಡಳಿತದ ಬಗ್ಗೆ ಮಾಹಿತಿ. ಆದಿಲ್ಶಾಹಿ ಮನೆತನಗಳ ಇನ್ನಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ. ಜೈ ಹಿಂದ್, ಜೈ ಭುವನೇಶ್ವರಿ. ನಮಸ್ಕಾರ.